ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ಹಿರಾಟ್ಕೋಳ್. ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ನೋಡ್ಕೊಂಡು ಬರೋಣ. ಬೆಳಗಾವಿಯಲ್ಲಿ ಇತ್ತೀಚೆಗೆ ಕಳ್ಳತನದ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಅದನ್ನು ಮಟ್ಟ ಹಾಕೋದಕ್ಕೆ ಪೊಲೀಸ್ ಇಲಾಖೆ ಸಿದ್ಧವಾಗಿದೆ ಅಂತ ಪೊಲೀಸ್ ಕಮಿಷನರ್ ಅವರು ತಿಳಿಸಿದ್ದಾರೆ. ಯಡಾರ್ ಅವರು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಬೆಳಗಾವಿಯಲ್ಲಿ ಸುತ್ತಮುತ್ತಲು ಯಾವುದೇ ಗ್ರಾಮ ಅಥವಾ ತಾಲೂಕುಗಳಲ್ಲಿ ಕಳ್ಳತನದ ಪ್ರಕರಣಗಳು ಬಂತು ಅಂತ ಅಂದರೆ ತಕ್ಷಣವೇ FIR ದಾಖಲಿಸಿಕೊಂಡು ಕಾರ್ಯಪ್ರವೃತ್ತರಾಗಬೇಕು ಅಂತ ಪೊಲೀಸರಿಗೂ ಸಹ ಖಡಕ್ ಆಗಿ ಸಂದೇಶವನ್ನು ರವಾನಿಸಲಾಗಿದೆ. ಬನ್ನಿ, ಹಾಗಾದರೆ ಯಾವ ರೀತಿ ಮಾಹಿತಿಯನ್ನು ಕೊಡ್ತಾರೆ ಯಡಾರ್ ಅವರು ನೋಡೋಣ. ನಾವು 100% ನಾವು ಕೇಸಸ್ ವಯಸ್ಸು ನಾವು ಮಾಡ್ತೇವೆ. ಮತ್ತು ನೀವು ಹಿಲ್ಲಗ ಬಗ್ಗೆ ನೀವು ಹೇಳಿದರೆ, ಯಾರು ಸೇಮ್ ಪೊಲೀಸ್ ಸ್ಟೇಷನ್, ಅದು ಹಿನ್ನಲ್ಗ ಮರಿಹಾಲ್ ಪೊಲೀಸ್ ಸ್ಟೇಷನಲ್ಲಿ ಬರ್ತಲ್ಲ, ಸೊ ಮರಿಹಾಲ್ ಸ್ಟೇಷನ್ದಲ್ಲಿ ಮೊನ್ನೆ ಕೂಡ 4 ಕೇಸಸ್ದಲ್ಲಿ ಅವರು ಡಿಟೆಕ್ಟ್ ಮಾಡಿದ್ದಾರೆ, ಅದಕ್ಕೆ ಅವರಿಗೆ ಮಾಡಿದ್ದಾರೆ. ಮತ್ತು ಮುಂದೆ ನಾವು ಇನ್ನೂ ಜಾಸ್ತಿ ಎಫರ್ಟ್ಸ್, ನಾವು ಈಗ ನಾವು ಈ ಕಳ್ತನ ಕೇಸಸ್ ಬಗ್ಗೆ, ಪ್ರಾಪರ್ ಅಫೆನ್ಸಸ್ ಬಗ್ಗೆ ನಾವು ಇನ್ನೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಇಲ್ಲ, ಅದು ನೈಟ್ ಬೀಟ್ ಪೊಲೀಸ್ ಸಿಸ್ಟಮ್ ಅದು ಚಾಲೂ ಇದೆ. ಮತ್ತು ನಿಮಗೆ ಗೊತ್ತಿದೆ, ಈಗ ಎಲ್ಲ ಗಣೇಶ ಟೈಮ್ದಲ್ಲಿ ಆ ಟೈಮ್ದಲ್ಲಿ ಎಲ್ಲರೂ ರೌಂಡ್ಸ್ದಲ್ಲಿ ಇದ್ದಾರೆ. ಆವಾಗ ಬರೀ ಕಾನ್ಸ್ಟೇಬಲ್ಸ್ ಅಲ್ಲ, ಎಲ್ಲ ಆಫೀಸರ್ಸ್, ನಾನು ಕೂಡ, ಡಿಸ್ಪಿ ಕೂಡ, ಎಲ್ಲ ನಾವು ರೌಂಡ್ಸಲ್ಲಿ ಇದ್ದೀವಿ. ಈಗ ಮತ್ತೆ ಅದು ಮಾಮೂಲಿ ಬೀಟ್ ಸಿಸ್ಟಮ್ ಇಲ್ಲ, ಇಲ್ಲ ಇದೆ. ಇಲ್ಲ, ಬೆಳಗಾವಿಯಲ್ಲಿ ಕಳ್ಳತನದ ಪ್ರಕರಣಗಳು ಹೆಚ್ಚಾಗಿದೆ, ಅದರಲ್ಲಿಯೂ ಮನೆಗಳ್ಳತನ ಅಂತೂ ಎಗ್ಗಿಲ್ಲದೆ ನಡೀತಾ ಇದೆ. ಹೀಗೆಯೇ ಬೆಳಗಾವಿಯ ಹಿಂಡಲ್ಗ ಗ್ರಾಮದಲ್ಲಿ ಮನೆಗಳ್ಳತನಕ್ಕೆ ಪ್ರಯತ್ನಿಸಿದ ವ್ಯಕ್ತಿಯನ್ನ ಜನ ಕಟ್ಟಿ ಹಾಕಿ ಧರ್ಮದೇಟನ್ನ ಕೊಟ್ಟಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಬನ್ನಿ, ಹಾಗಾದ್ರೆ ಈ ಪ್ರಕರಣ ಯಾವ ರೀತಿ ಗೊತ್ತಾಗಿದೆ, ಪೊಲೀಸರಲ್ಲಿಗೆ ಬಂದಿದ್ರ ನೋಡೋಣ. ಸ್ನೇಹಿತರ ಕಾಲನಿ ಕಾಯ್ ಕರ್ತಲ್ ತುಮಾನ ಮಾರು ಪಾಯಿತ ಲೋಕಾಂಚ ಬಾಕಿ ಏ ಮರು ರಸ್ತೆ ದುರಸ್ತಿಗೆ ಆಗ್ರಹಿಸಿ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆಯನ್ನ ತಡೆ ಹಿಡಿದು ಪ್ರತಿಭಟನೆ ನಡೆಸಿದಂತಹ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವಣಗಾಂವ್ ಅನ್ನುವಂತಹ ಗ್ರಾಮದಲ್ಲಿ ನಡೆದಿರುವಂತದ್ದು. ಇಲ್ಲಿ ಸೇತುವೆಯನ್ನ ಒಂದು ಸೇತುವೆ ಇದೆ. ಈ ಸೇತುವೆ ಸುಮಾರು 60-70 ವರ್ಷಗಳಿಂದಲೂ ಕೂಡ ಗಟ್ಟಿಮುಟ್ಟಾಗಿದೆ. ಆದರೆ ಸೇತುವೆ ಮೇಲೆ ಏನು ರಸ್ತೆ ಇದೆ, ಆ ರಸ್ತೆ ಮಾತ್ರ ದುರಸ್ತಿ ಆಗಬೇಕಾಗಿದೆ. CC ರಸ್ತೆಯನ್ನು ಹಾಕಿಸಿ ಎಲ್ಲಿ ಅದನ್ನು ಸರಿಪಡಿಸಿಕೊಡಿ ಅಂತ ತುಂಬ ದಿನದಿಂದ ಜನ ಕೇಳ್ತಾ ಇದ್ರು. ಜೊತೆಗೆ ಇದನ್ನು ಹೆದ್ದಾರಿಯನ್ನಾಗಿಸಿ ರಸ್ತೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತಲೂ ಕೂಡ ಅವರು ಆಗ್ರಹ ಪಡಿಸ್ತಾ ಇದ್ರು. ಬನ್ನಿ, ಹಾಗಾದರೆ ಅವರ ಬೇಡಿಕೆಗಳು ಏನೇನಿದ್ವು, ಯಾವ ರೀತಿ ಪ್ರತಿಭಟಿಸ್ತಾ ಇದ್ರು ನೋಡೋಣ. ಬಬಲೇಶ್ವರ ಮತ್ತು
ಮತ್ತು ತಿಕೋಟಾ ಪಟ್ಟಣಗಳಲ್ಲಿ ಗಾಂಧಿ ಜಯಂತಿ ಅಂಗವಾಗಿ ಗಾಂಧಿ ನಡಿಗೆಯನ್ನ ಏರ್ಪಡಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಹಲವಾರು ಜನ ಕಾಂಗ್ರೆಸ್ಸಿಗರು ಭಾಗಿಯಾಗಿದ್ರು. ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳೆಲ್ಲರೂ ಕೂಡ ಭಾಗಿಯಾಗಿ ನಡಿಗೆಯನ್ನ ಯಶಸ್ವಿಗೊಳಿಸಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಅವರ ನಡಿಗೆ ಅನ್ನೋದನ್ನ ನೋಡೋಣ. ಇಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಕನ್ನಡಿ.